ಗೈಸ್, 2016 ಅಲ್ಲೂ ಕೂಡ ಒಂದ್ ಕ್ವಶನ್ ಕೇಳಿದಾನೆ ಲಿಕ್ವಿಡೇಷನ್ ಅಲ್ಲಿ 12 ಮಾರ್ಕ್ಸ್ ಗೆ ಬಿಸಿಯು ಬಿಯು ಕ್ವಶನ್ ಓದ್ಬಿಡ್ತೀನಿ. ಕ್ವಶನ್ ಓದಕ್ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನಮ್ಮ ಚಾನಲ್ಗೆ, ಹಾಗೆ ಶೇರ್ ಮಾಡಿ, ವಿಡಿಯೋ ಲೈಕ್ ಆದ್ರೆ ಮಾತ್ರ ಕಮೆಂಟ್ ಮಾಡಿ ಅಥವಾ ಲೈಕ್ ಮಾಡಿ, ಓಕೆನಾ? ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ರಾಮೋ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ 31st March 2014 when the liabilities assets were as follows. Balance sheet kodidana. Issued and subscribed 10,000 10% cumulative preference shares 100 each to be paid 10 lakhs, 5,000 equity shares 100 each 75 paid up, 15,000 equity shares 100 each 60 paid up, 15% debentures secured by floating charges 5 lakhs, interest outstanding on debentures 75,000, credit of 6,37,500, total 34,87,500, land building, plant and machinery, patent, stock, debtors, cash in hand. Preference dividends were in arrears for 2 years. The creditors included preferential creditors of 76,000. Assets realized land building, plant machinery, patent, stock and sundry debtors. Next paragraph only, the liquidation expenses amounting to ₹54,500. Liquidator is entitled to a commission of 3% on assets realized, assuming the final payment including those debentures is made on 30th of September 2014. ನೋಡಿ, ಮಾರ್ಚ್ 2014 ನಲ್ಲಿ ಲಿಕ್ವಿಡೇಷನ್ ಆಗ್ತಾ ಇರೋದು, ಬಟ್ ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡ್ತಾ ಇರ್ತಕ್ಕಂಥದ್ದು 3rd ತಾರೀಕು September 14 ಆರು ತಿಂಗಳದ್ದು ಬಡ್ಡಿ ಕೊಡಬೇಕಾಗುತ್ತೆ. ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಯಾವ್ಯಾವ ಅಸೆಟ್ಸ್ SST ಗೆ ಮಾರಿದಾನೆ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 6 lakhs, ಪ್ಲಾಂಟ್ ಅಂಡ್ ಮಿಷಿನರಿ 10 lakhs, ಪೇಟೆಂಟ್ಸ್ 1,50,000, ಸ್ಟಾಕ್ 3 lakhs, ಡೆಟಾರ್ಸ್ 4 lakhs. ಕರೆಕ್ಟಾ? ಈಗ ಇಲ್ಲೇ ಲೆಕ್ಕ ಅಂದ್ರೆ 17, 18, 24, 34,000, 24, 24, 24, 24. ಓಕೆನಾ? ಹಾಗೆ ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಅದನ್ನು ಹಾಕೊಂಡ್ಬಿಡೋಣ 1,50,000 rupees. ಅಲ್ಲಿಗೆ ಟೋಟಲ್ ನಮ್ಮ ಹತ್ರ 26 lakh rupees ದುಡ್ಡು ಇದೆ. ಇಲ್ಲೂ ಹಾಕೊಂಡ್ಬಿಡ್ರಿ, ಓಕೆನಾ? ಸೊ ದಟ್ ಒಂದು ಕೆಲಸ ಮುಗಿಯುತ್ತೆ. ಇರೋದೇ ಇಷ್ಟು, ಅಂಚಕ್ಕಾಗೋದೇ ಇಷ್ಟು. ಈಗ ಅವರು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಎಲ್ಲಾದ್ರೂ ಇದೆಯಾ? ಕ್ವಶನ್ ಅಲ್ಲಿ ಎಲ್ಲೂ ಇಲ್ಲ. ಯಾಕೆ ಅಂದ್ರೆ ಅವನು ಕ್ರೆಡಿಟರ್ಸ್ ಅಲ್ಲಿ ಪ್ರಿಫರೆನ್ಷಿಯಲ್ ಇದೆ ಅಂತ ಹೇಳಿದಾನೆ ಹೊರತು ಯಾವುದೇ ಕಾರಣಕ್ಕೂ ಏನಿಲ್ಲ ಅಂತ ಹೇಳಿದಾನೆ, ಸೆಕ್ಯೂರ್ಡ್ ಅಂತ ಏನು ಹೇಳಿಲ್ಲ. ಹಾಗಾದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಿಲ್. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 54,500 rupees ಆಗಿದೆಯಂತೆ. ರೆಮ್ಯುನರೇಷನ್ ಗೆ 3% ಆನ್ ಅಸೆಟ್ಸ್ ರಿಯಲೈಸ್ ಅಸೆಟ್ ಕೇಳಿದ್ರು, ಇನ್ಕ್ಲೂಡಿಂಗ್ ಕ್ಯಾಶ್ ಇಲ್ವಾ? ಏನು ಹೇಳಿಲ್ಲ ಅಂದ್ರೆ ಕ್ಯಾಶ್ ಇಲ್ಲ, ಅರ್ಥ ಆಯ್ತಾ? 3% ಆನ್ ಅಸೆಟ್ಸ್ ರಿಯಲೈಸ್ 24,50,000 ಇಂಟು 3% 73,500. ನೆಕ್ಸ್ಟ್ ಯಾರು ಕೊಡ್ಬೇಕಪ್ಪ ಅಂದ್ರೆ ಡಿಬೆಂಚರ್ ಹೋಲ್ಡರ್ಸ್ ಕೊಡ್ಬೇಕು. ಇದಾರೆ ಡಿಬೆಂಚರ್ ಹೋಲ್ಡರ್ಸ್. ಫಸ್ಟ್ ಇವ್ರಿಗೆ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್, ಕರೆಕ್ಟಾ? ಎಷ್ಟೆಷ್ಟ್ ಇದೆ ಅಂದ್ರೆ, ಒಂದ್ ನಿಮಿಷ ನೋಡಿ, ನೋಟ್ ನಂಬರ್ 1 ಅಂತ ಕರೆಯೋಣ. ಕ್ಯಾಲ್ಕುಲೇಷನ್ ಆಫ್ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಆಲ್ರೆಡಿ ಆಸ್ ಪರ್ ದ ಬ್ಯಾಲೆನ್ಸ್ ಶೀಟ್ ಅವ್ರಿಗೆ ಎಷ್ಟು ಕೊಡಬೇಕು? ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ 75,000 ಕೊಡಬೇಕು, ಕರೆಕ್ಟ್ ಏನಪ್ಪ? ಈ 75,000 ಮತ್ತೆ ಏನ್ ಮಾಡ್ತಾನೆ? ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ from 1/4/2014 to 30th of September 2014,
ಸೊ ನೋಡಿ ಡಿಬೆಂಚರ್ ಇಂಟ್ರೆಸ್ಟ್ ನಾವು ಲಾಸ್ಟ್ ಪೇಮೆಂಟ್ ಮಾಡಿರೋದು ಫಸ್ಟ್ ಆಫ್ ಏಪ್ರಿಲ್ 31st March 2014 ವರೆಗೂ ಮಾಡಿದ್ದೀವಿ. ಓಕೆನಾ, ಲಿಕ್ವಿಡೇಷನ್ ಆಗೋ ಟೈಮ್ ವರೆಗೂ ಮಾಡಿದ್ದೀವಿ. ಆದ್ರೆ ಪೇಮೆಂಟ್ ಮಾಡಿರೋದು ಯಾವತ್ತು? 30th of September 2014. ಅಲ್ಲಿಗೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಆರು ತಿಂಗಳದ್ದು ಬಡ್ಡಿ ಬಾಕಿ ಇದೆ. ಹಾಗಾದ್ರೆ ಡಿಬೆಂಚರ್ಸ್ ಹತ್ರ ಒಟ್ಟು 5 ಲಕ್ಷ ಸಾಲ ಮಾಡಿದೀವಿ. ಅವ್ರಿಗೆ ಪ್ರತಿ ವರ್ಷ 15% ಇಂಟ್ರೆಸ್ಟ್ ಕೊಡ್ತೀವಿ. ಆರು ತಿಂಗಳಿಗೆ ಎಷ್ಟಾಗುತ್ತೆ? 75,37,000 ಆಗುತ್ತೆ. ಕರೆಕ್ಟೇನಾ? ಅಲ್ಲಿಗೆ ಒಟ್ಟು 1,12,500 rupees ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಕೊಡ್ಬೇಕು. ಕರೆಕ್ಟೇನಪ್ಪ? ಅಲ್ಲಿಗೆ 1,12,500. ನೆಕ್ಸ್ಟ್ ಡಿಬೆಂಚರ್ಸ್ ಗೆ ಕೊಡೋದಕ್ಕೆ ದುಡ್ಡಿದೆಯಾ? ಖಂಡಿತ ಇದೆ. 5 ಲಕ್ಷ ಫುಲ್ ಕೊಟ್ಬಿಡಿ. ಅಲ್ಲಿಗೆ ಡಿಬೆಂಚರ್ಸ್ ಅಕೌಂಟ್ ಸೆಟಲ್ ಆಗುತ್ತೆ. ನೆಕ್ಸ್ಟ್ ಪ್ರಿಫರೆನ್ಶಿಯಲ್ ಕ್ರೆಡಿಟ್ ಆರ್ಸ್ ಗೆ ಕೊಡ್ಬೇಕು. ನೋಡಿ, ಪ್ರಿಫರೆನ್ಶಿಯಲ್ ಕ್ರೆಡಿಟ್ ಆರ್ಸ್ ಗೆ ಕೊಡೋಣ. ಎಷ್ಟಿದೆ ಅಂತ? 76,000 ಅಂತ ಹೇಳಿ ಅವನೇ ಹೇಳ್ಬಿಟ್ಟಿದ್ದಾರೆ. ಎಲ್ಲಿ? ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ, ಕ್ರೆಡಿಟ್ ಆರ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ. ಅಲ್ಲಿಗೆ 76,000 ಕೊಟ್ಕೋಣ. ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆರ್ಸ್ ನೋಡಿ, ಟೋಟಲ್ ಕ್ರೆಡಿಟ್ ಆರ್ಸ್ ಎಷ್ಟಿದೆ ಹೇಳಿ? ಟೋಟಲ್ ಕ್ರೆಡಿಟ್ ಆರ್ಸ್ 6,37,000 ಇದೆ. 6,37,500, ಇದರಲ್ಲಿ 76,000 ಪ್ರಿಫರೆನ್ಶಿಯಲ್ ಸೇರ್ಕೊಂಡಿದೆ. ಕರೆಕ್ಟಾ? ಹಾಗಾದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆರ್ಸ್ ಎಷ್ಟು ಆಗ್ತಾರೆ? 5,61,500. ಅಷ್ಟು ಕೊಡೋದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ. ಕೊಟ್ಬಿಡೋಣ. ಇವ್ರಿಗೂ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡ್ಬೇಕು. ಏನಾದ್ರೂ ಡಿವಿಡೆಂಡ್ಸ್ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರ ಅಡ್ಜಸ್ಟ್ಮೆಂಟ್ ಅಲ್ಲಿ? ಎಸ್, ಪ್ರಿಫರೆನ್ಸ್ ಡಿವಿಡೆಂಡ್ ವರ್ ಇನ್ ಅರಿಯರ್ಸ್ ಫಾರ್ 2 years ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಮಗೆ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಒಟ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹತ್ರ 10 ಲಕ್ಷ ತಗೊಂಡಿದ್ದೀವಿ. ಅವ್ರಿಗೆ ವರ್ಷಕ್ಕೆ 10% ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳಿದೀವಿ. 2 ವರ್ಷಕ್ಕೆ ಇನ್ನು ಕೊಟ್ಟಿಲ್ಲ. ಅಲ್ಲಿಗೆ 2 ಲಕ್ಷ ರೂಪಾಯಿ ಡಿವಿಡೆಂಡ್ ಕೊಡಬೇಕು. ಕೊಟ್ಬಿಡೋಣ. ಹಾಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೂ ಕೊಡೋದಕ್ಕೆ ದುಡ್ಡು ಇದೆಯಾ ನಮ್ಮ ಹತ್ರ? 10 ಲಕ್ಷ ಕೊಡೋದು ದುಡ್ಡು ಇದೆಯಾ? ಇದೆ. ಇದೇ ಸರ್ ದುಡ್ಡು. ಯಾಕೆ ಅಂದ್ರೆ ಇವೆಲ್ಲಾ ಲೆಕ್ಕ ಹಾಕಿದ್ರು 10 ಲಕ್ಷ ಹೋಯ್ತು. ಇವೆಲ್ಲ ಇಲ್ಲಿಂದ ಇದುವರೆಗೂ ತಗೊಂಡ್ರೆ 10 ಲಕ್ಷ ಅಂತ ಅನ್ಕೋಣ. 5, 10, 11 ಓಕೆನಾ, 12, 13 ಒಂದ್ 10, 20, 23 ಇದೆ ದುಡ್ಡು. ಇದೆ, ಕೊಟ್ಬೋಣ. ನೆಕ್ಸ್ಟ್ ಯಾರು ಕೊಡೋಣಪ್ಪ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡೋಣ. ಎಷ್ಟ್ ಬರುತ್ತೆ ಬ್ಯಾಲೆನ್ಸ್ ಹೇಳಿ. ಇದಕ್ಕೆ ನೋಟ್ ನಂಬರ್ 2 ಅಂತ ಕರೆಯೋಣ. ಎಷ್ಟ್ ಬರುತ್ತೆ ಬ್ಯಾಲೆನ್ಸ್ ನಾನೇ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. 5, 10, 15, 20, 21, 22, 23, 24, 25, 26, 27, 28, 29, 30, 31, 32, 34, 35, 36, 37, 38, 39, 40, 42, ಬರೀ 22,000 ಇದೆ ನೋಡಿ. ಬೇಕಾದ್ರೆ ಎಷ್ಟು ಬರ್ತಾ ಇದೆ? 72,000. ಇನ್ನೊಂದ್ಸರಿ ಚೆಕ್ ಮಾಡು. ಸೊ 22,000 ಕರೆಕ್ಟ್ ಆಗಿದೆ. ಈಗ ಈ 22,000 ಯಾರಿಗಪ್ಪ ಕೊಡೋದು? ನಮ್ಮ ಹತ್ರ 75 ರೂಪಾಯಿ ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ, ಹಾಗೆ 60 ರೂಪೀಸ್ ಪೇಡ್ ಅಪ್ ಅವರು ಇದ್ದಾರೆ. ಕರೆಕ್ಟಾ? ಟೋಟಲ್ ಅಮೌಂಟ್ ಇರೋದು ಎಷ್ಟಪ್ಪ ಅಂತ ಹೇಳಿದ್ರೆ ಬರೀ 22,000 ಇದೆ. ಕರೆಕ್ಟಾ? ಅಮೌಂಟ್ ಇರೋದು ಕರೆಕ್ಟೇನಾ? ಈಗ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ 75 - 60 ಎಷ್ಟಪ್ಪ? 15 ರೂಪಾಯಿ ಕೊಡಬೇಕು. ಒಟ್ಟು 75 ಕೊಟ್ಟು 5 ಜನ ಇದ್ದಾರೆ, 5,000 ಜನ ಇದ್ದಾರೆ. 5,000 ಜನಕ್ಕೆ 15 ರೂಪಾಯಿ ಅಂದ್ರೆ ಎಷ್ಟಪ್ಪ ಬರುತ್ತೆ? 75,000 ಬರುತ್ತೆ. ಹೌದಾ? ಸೊ ಅದಕ್ಕೋಸ್ಕರ ಇಲ್ಲಿ 75 ಪೇಯ್ಡ್ ಅಪ್
shareholder will get 22,000 divided by 15,000. Yes, suppose that. Sorry, 5,000. 5,000. 4.4. 4 rupees 40 paise per share. You will get nothing. Atartidya? I'll get 75 rupees kotonu. Yes, to pay bantai te? 4 rupai 40 paise bantai te. You will get adunu bantai. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ದುಡ್ಡು ಇಲ್ಲಪ್ಪ ನಮ್ಮ ಹತ್ರ. ದುಡ್ಡು ಇದ್ದಿದ್ರೆ ಏನಾದ್ರೂ ವ್ಯವಹಾರ ಮಾಡಬಹುದಾಗಿತ್ತು. ದುಡ್ಡು ಇಲ್ಲ ಅಲ್ವಾ, ಅದಕ್ಕೋಸ್ಕರ. ಕ್ಲಿಯರ್ ಆಯ್ತಾ?